ರಾಯಚೂರನ್ನ ಪ್ರವೇಶ ಮಾಡಿದ ಮೇಲೆ ಮಳೆ ಪ್ರಾರಂಭ ಆಗಿಬಿಡ್ತು ಕಾರ್ಯಕ್ರಮ ಆಗ್ತಿತ್ತಿಲ್ಲ ಅಂತ ಒಂದು ಆತಂಕ ನಮ್ಮ ಸಮಿತಿಯವರಿಗೆ ಇತ್ತು ನಾನು ಹೇಳಿದೆ ಮಳೆ ಆಗಲಿ ಮಳೆ ಬೇಕಾಯಿತು ಮತ್ತೆ ನಾವು ಬಂದು ಮತ್ತೆ ಬೇರೆ ಕಾರ್ಯಕ್ರಮ ಮಾಡಬಹುದು ಆದ್ರೆ ಮಳೆ ಅವಶ್ಯಕತೆ ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಾಗ ಅತಿವೃಷ್ಟಿ ಆಗ್ತಿತ್ತು नम देश नम संस्कृति नम स्वातंत्र होराट पुण्य पुरुष अपमान केस देश नड़ीता है स्वातंत्र वीर सावरकर बे सावरकर काल चप्पल धूल सहित आगल बर वार अंडमान निकोबार जेल बर वार गाण के कट कट्र आ मक्कळिगे गुर्त नम्मल्लि नोड्रि निन्ने वीर सावरकर यूथ अधिवेशन एल्लरिगू हुक्कि अन्न मडिसिद्रु इदु नम्म संस्कृति अत्याधारण इल्ल इल्ल अल्लि एनु तिळिसोदिल्ल निन्ने तिंदु होग्तार आदरे निम्मदे आकळ कडे तुडु माड्कोंडु होगि कडे तिंदु बिडतार इले कटी गुट इले कटी इले मरदेश दस नंबर बिड़ी अंत पर्स्थिति पाकिस्तान याकंद्रे हिंगे पुक्ष दिवस पुक्ष तीन सौ रूपये लीटर पेट्रोल ऐति आकड़ू इले हाला सुड़ हिंग नम देश बहे दिखना हटी ऐन आयत माने मत देश जगत नंबर दिन ना नम नोड़ भयोत्पादने देश आगे मदल नम सैनिक मे नन पार्लीमेंट मुख्यमंत्री नम कर्नाटक पार्लीमेंट गन्मैन मिलिट्री हूगर सिखित सर ही ना काश्मीर भाला आरामी वंदेन नम मई मुटद हटद बंदी आराम मदल मिलिट्री मैग पोलिस मैग कल हूनू बंदूक इटकंडे बंदूक यदि को पोलिस लपुट्रीन सोम तोर्सोद तोर्सोद ना ऐन ना है विधानसभा नम इवे अरग ध्यान पुण्यात्म उगड़ा पोलिस स्टेशन कठिन क्रम यठिन नाक नाकट्र मट ते कर्नाटक पूर्ति शांत इलाड़ी नु यारू केता मत यदी मार नन कई को वार को मकुला पोलिस फ्री हाँ बिड़ती ऐन बर्ते ना जवाबारी हम भाला जेल के हाँ हाकली चलो कलस क्या तुड़ मोर जेल हो बेरे नोड़ी डी जी हल्ले पोल स्टेशन हुबलियों पोल स्टेशन हकु अलीवर्ग और पोलिस जीप मैं कुणीतार अल्ले नाकुद्र आ जीप डब बीत नोड़ी कानून अंदर देश उड़ी इंटरने स्ट्रिक्ट इंटरने नड़ी स्वल्प हरकार अल बंद मैं मदल ना इन कंट्रोल फुल पाकिस्तान ಒಂದು ಕಾಳಪನಿ ಅಂದ್ರೆ 10 ವರ್ಷ ಇಡೀ ಜೀವನವನ್ನ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಇಡೀ ಕುಟುಂಬ
ರಾಣೆ ಸಾವರ್ಕರ್ ಅವರಾಗಲಿ ಈ ದೇಶಕ್ಕಾಗಿ ತಮ್ಮ ಜೀವನವನ್ನ ಸಮರ್ಪಣೆ ಮಾಡ್ಕೊಂಡಂತ ಪುಣ್ಯಾತ್ಮರ ಬಗ್ಗೆ ಈ ದೇಶದಲ್ಲಿ ಸಾವರ್ಕರ್ ಅವರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡುವಂತದ್ದು ಕೆಲವೊಂದು ರಾಜಕೀಯ ವ್ಯಕ್ತಿಗಳಿಗೆ ಒಂದು ರೀತಿ ಅಪಮಾನಕಾರಿಯಾಗಿ ಇವತ್ತು ನಡೆಕೋತಾ ಇದ್ದಾರೆ ಇದು ನಿಮ್ಮ ಮೀರಿ ಇವತ್ತು ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ ಸನಾತನ ಧರ್ಮ ಭಗವಂತನಿಂದ ನಿರ್ಮಾಣ ಆದಂತ ಧರ್ಮ ನಿಮ್ಮಂತ 56 ಮಂದಿ ಬಂದವರು ಇದಕ್ಕೆ ಮೊದಲು ಬಂದವರಲ್ಲ ಔರಂಗಜೇಬ್ ಬಂದವರಲ್ಲ ಅಕ್ಬರ್ ಬಂದವರಲ್ಲ ಬಾಬರ್ ಬಂದವರಲ್ಲ ಹುಮಾಯೂನ್ ಬಂದವರಲ್ಲ ಬ್ರಿಟಿಷರು ಪೋರ್ಚುಗೀಸರು ಡಚ್ರು ಅವರಿಗೆ ಕಿಸಿಲಕಾಗಿಲ್ಲ ನಿಮಗೆ ಏನು ಕಿಸಿಲಕಾಗಿಲ್ಲ ಸನಾತನ ಧರ್ಮವನ್ನು ನಾಶ ಮಾಡ್ತಾರೆ ಜಗತ್ತಿನ ಸನಾತನ ಧರ್ಮವನ್ನ ನಾಶ ಮಾಡುವಂತ ಒಂದು ಬೀಜ ಯಾಕಂದ್ರೆ ಮೊಬೈಲ್ ಏಯ್ ಬಾಬು ಮೊಬೈಲ್ ಕಡೆ ಬಾ ಮುಖ್ಯಮಂತ್ರಿಯ ಮಗ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾನೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಬಗ್ಗೆ ಮಾತಾಡ್ತಾರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರದ ಎಷ್ಟು ವರ್ಷ ಆಯ್ತು ಇಲ್ಲಿ ಗಣಪತಿ ಕೂರ್ಸಕಂತು 17 ವರ್ಷ ಹಿಂದೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಹೆಸರಿನಿಂದ ಇವತ್ತು ನೀವು ಇಲ್ಲಿ ಗಣಪತಿಯನ್ನ ಕೂರ್ಸ್ತಾ ಇದ್ದೀರಿ ಅಂದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಇತಿಹಾಸ ಯಾರು ಓದಿದ್ದಾರೆ ಅವರು ಪಟ್ಟಂತ ಕಷ್ಟ ಸ್ವಾತಂತ್ರ್ಯಕ ಅವರೇನೋ ನೀರು ನಂಗೆ ನೀರುಗೂ ಜೈಲಿಗೆ ಹಾಕಿದ್ರು 5ನೇ ದಿವಸಕ್ಕೆ ನೀರು ಬರೆದು ಕೊಟ್ಟ ನಾ ಎಂದೂ ತಪ್ಪು ಮಾಡೋದಿಲ್ಲ ನಾನು ಬಿಟ್ಟು ಬಿಡ್ರಂತೆ ಪಂಡಿ ಜವಾಹರ್ಲಾಲ್ ನೆಹರುಗೆ ಟಂಕ ತಳಗಾದಿ ತಕ್ಕೆ ಬರಿಲಾಕ್ ಪೆನ್ನ ಹಾಳೆ ಎಲ್ಲ ಕೊಟ್ರೂ 5 ದಿವಸ ಇರಲಿಲ್ಲ ಎರಡು ಸಲ ಕಾಲಪಾಣಿ ಒಂದು ದಿವಸ ಒಂದು ಪೌಂಡ್ ಎಣ್ಣೆ ತಿಗಿಬೇಕು ಏನು ಎತ್ತು ಕಟ್ಟಲ್ಲಿ ವೀರ ಸಾವರ್ಕರನ್ನ ಕಟ್ಟಿ ಅಲ್ಲೇ ಮೊದಲ ಮೂತ್ರ ವಿಸರ್ಜನೆ ಒಂದೇ ರೂಮ್ನಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಆ ಒಂದು ಜೈಲಿಗೆ ಹೋಗಿ ಅವರ ಒಂದು ಏನು ಶಿಕ್ಷೆ ಅನುಭವಿಸಿದಂತ ಪವಿತ್ರ ಭೂಮಿಯಲ್ಲಿ ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇವತ್ತು ಉದ್ಘಾಟನೆ ಮಾಡಿದ್ರು ಹಂಗ ಪಾಕಿಸ್ತಾನ ಬಿಡಿದ್ರು ಅವರು ದಲಿತ ಸ್ಥಾನ ಬಿಡಬಹುದಾಗಿತ್ತು ಅವರು ಒಂದು ಮಾತು ಹೇಳ್ತಾರೆ ಬಾಬಾ ಸರ್ ಬೇಕಾದಟ್ಟು ಹಿಂದೂ ವ್ಯವಸ್ಥೆ ಬಗ್ಗೆ ಸಿಟ್ಟೈತಿ ಇಲ್ಲಿರುವಂತ ಅಸಮಾನತೆ ವಿರುದ್ಧ ಸಿಟ್ಟೈತಿ ಒಂದು ಮಾತು ಹೇಳ್ತಾರೆ ಏನೇ ಆಗಲಿ ನಮ್ದು ಹೊಡೆದಾಟ ಹಿಂದೂಗಳ ಜೊಡೆ ಇರಲಿ ಅವ್ರು ಹಿಂದೂಗಳು ಎಂದೂ ಇಂಥ ಮೋಸ ಮಾಡೋದಿಲ್ಲ ಸನಾತನ ಧರ್ಮ ಎಂದೂ ಮೋಸ ಮಾಡೋದಿಲ್ಲ ನಮ್ಮ ಸಮಾಜನ ಹೋರಾಟ ಮಾಡಿ ಶಿಕ್ಷಣ ಸಂಘಟನೆ ಹೋರಾಟ ಮೂಲಕ ನಾವು ನಮ್ಮ ದೇಶದಲ್ಲಿ ನ್ಯಾಯ ಪಡೆಯೋ ಹೊರತು ನಾವೆಂದೂ ದಲಿತ ಸ್ಥಾನ ಬೇರೆ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಇವತ್ತು ನಮ್ಮ ಕಂಟ್ರಿ ನನ್ನ ಮಕ್ಕಳು ಅಂಬ ಹೈದರಾಬಾದ್ನಾಗ ಒಬ್ಬ ಅದಲ್ಲ ಆ ಬೆವರ್ಸಿ ತಮ್ಮ ಓಯಸಿ ಅಲ್ಲಿ ಎಮ್ ಎಲ್ ಎ ಹೇಳ್ತಾನ ಏನ್ ಹೇಳ್ತಾನವ 15 ಮಿನಿಟ್ ಪೊಲೀಸ್ ಅವ್ರ ಮಿಲ್ಟ್ರಿ ಹಟಾಯಿತು ನಮ್ 15 ಕರೋಡ್ ಪೂರಾ ಹಿಂದೂಂಕ ಖತಮ್ ಕರೆ ಅರೆ ಚಿನಾಲ್ ಕೆತ್ತಾರ ಔರಂಗಜೇಬ್ ಕೊನೆ ತೂಕ್ಯಾ ಕರ್ತಾರೆ ಹೈದರಾಬಾದ್ ದೇಶದಾಗ ಇವರೊಂದು ದಲಿತ ಮುಸ್ಲಿಂ ಸಂಘಟನೆ ಅಂದ್ರೆ ದಲಿತ ಮುಸ್ಲಿಂ ಸಂಘಟನೆ ಮಾಡಿ ಹಿಂದೂಗಳನ್ನು ಒಂದು ಮಾತು ಹೇಳ್ತೇನೆ ನಾವು ದಲಿತ ಬಂಧುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಮನಸ್ಸು ಮಾಡಿದ್ರು ಮಾಡಬಹುದಾಗಿತ್ತಲ್ಲ ಅವ್ರ ಯಾಕೆ ಅದನ್ನ ವಿರೋಧ ಮಾಡುದು ಇಲ್ಲಿ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕಂತ ಯಾಕಂದ್ರು ಅಲ್ಲೊಬ್ಬ ಜೋಗೇಂದ್ರನಾಥ್ ಮಂಡಲ ಅಂತೇಳಿ ಒಬ್ಬ ದಲಿತ ಮುಖಂಡರು
ಆ ಮನುಷ್ಯ ಏನು ಮಾಡ್ತಾನ ಆ ಮಮ್ಮದಲ್ಲಿ ಜನ ಆಶೆ ಹಚ್ಚಿ ಬಿಡ್ತಾನ ನನಗೆ ಮಂತ್ರಿ ಮಾಡ್ತೀನಿ ನಿನಗೆ ಉಪ ಪ್ರಧಾನಮಂತ್ರಿ ಮಾಡ್ತೀನಿ ಅಂದ್ಕೊಳ್ಳೇನೆ ಆ ಒಬ್ಬ ಅವಾಗ ಅಂಬೇಡ್ಕರ್ ಅವರು ಹೇಳ್ತಾರೆ ಹೋಗ್ಬೇಡ ಅವ್ರು ನಿನಗೆ ಒಂದು ಬರೋಬ್ಬರಿ ಒಂದು ವರ್ಷನಾಗಿ ನಿನ್ನ ಮಣ್ಣಾಗಿ ಇಡ್ತಾರೆ ಅಂತ ಹೇಳ್ತಾರೆ ಮುಂದೊಂದು ಕಾನೂನು ಮಂತ್ರಿ ಮಾಡ್ತಾರೆ ಅಲ್ಲಿ ಪಾಕಿಸ್ತಾನ ಮೊದಲನೇ ಕಾನೂನು ಮಂತ್ರಿ ಪಾಕಿಸ್ತಾನದ ಯಾರು ಜೋಗೇಂದ್ರನಾಥ್ ಮಂಡಲ್ ಮುಂದಾನ ಪುಣ್ಯಾತ್ಮಗ ಕ್ಯಾಬಿನೆಟ್ ಮೀಟಿಂಗ್ಗೆ ಕರೆದಿಲ್ಲ ಅವನು ಏನು ನಿರ್ಣಯನೇ ತಗೋದಲ್ಲ ಪಾಪ ಅವರು ನೋಡ್ತಾರೆ ನೋಡಿ ರಾಜೀನಾಮೆ ಕೊಟ್ಟು ಮತ್ತೆ ಭಾರತಕ್ಕೆ ಬಂದು ಇಲ್ಲಿ ಅವರು ಅಂತ್ಯ ಆಗ್ತಾರೆ ಏನು ಹೇಳಿದ್ರು ಅಂಬೇಡ್ಕರ್ ಅವರು ಒಂದು ವೇಳೆ ಭಾರತ ಪಾಕಿಸ್ತಾನ ವಿಭಜನೆ ಅನಿವಾರ್ಯವಾದರೆ ಇಲ್ಲಿರುವಂತವ್ರನ್ನೆಲ್ಲ ಅಲ್ಲಿ ಕಳಿಸ್ಬಿಡಿ ಅಲ್ಲಿರುವಂತ ಹಿಂದೂಗಳನ್ನ ದಲಿತರನ್ನ ಭಾರತಕ್ಕೆ ತಗೊಂಡು ಬರ್ರಿ ಇವ್ರು ಎಂದೂ ಅಣ್ಣತಮ್ಮರಂಗೆ ಇರ್ಲಾಕ್ ಸಾಧ್ಯ ಇಲ್ಲ ದೇಶನಾಗ ನೀವೆಲ್ಲ ಹಾಕೋತಿರ್ಬೇಕು ಬೈ ಹಂ ಬೈ ತುಂಬ ಏನಿಲ್ಲ ಅವರು 50% ಆಗುತ್ತಾರೆ ನಿಮ್ಮ ದೊಡ್ಡ ಭಯ ಭಯ ಬೈಸಾ ಬೈಜಾನ್ ಬೈಜಾನ ಸ್ವಂತ ತಂಗಿಗೆ ಅಣ್ಣಗೆ ಬೈಜಾನ ಇಲ್ಲ ನಮಗೆ ನಿಮಗೆ ಎಲ್ಲಿ ಬೈಜಾನ ಅವತ್ತು ಅಂಬೇಡ್ಕರ್ ಅವ್ರು ಹೇಳಿದ್ದು ಇವತ್ತು ಸತ್ಯ ಆಗ್ಲಕ್ಕಂತಿಲ್ಲ ನಾ ವಿಧಾನಸೌಧದಾಗ ಹೇಳ್ದ ಸಂವಿಧಾನದ ಬಗ್ಗೆ ನಮ್ಮ ಸ್ಪೀಕರ್ ಆದಂತ ಅವತ್ತು ವಿಶ್ವೇಶ್ವರ ಹೆಗಡೆ ಅವರು ನನಗೆ ಅವಕಾಶ ಕೊಟ್ಟರೆ ಹೇಳ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತ್ರಿಕಾಲಜ್ಞಾನಿ ಹಿಂದೆ ಸಾವಿರಾರು ವರ್ಷಗಳಿಂದ ದಲಿತರ ಮೇಲಾದಂತಹ ದೌರ್ಜನ್ಯ ಅತ್ಯಾಚಾರ ಅದರ ಬಗ್ಗೆನೂ ಅಧ್ಯಯನ ಮಾಡಿದರು ಪ್ರೆಸೆಂಟ್ ಏನು ನಡೆದೈತಿ ದೇಶನಾಗ ಅವ್ರು ಎಂದೂ ಒಪ್ಪಲಿಲ್ಲ ಈ ನೆಹರುನ ಗಾಂಧಿನವ್ರನ್ನ ಇವರಿಬ್ರು ಕೊಟ್ಟು ಸತ್ಯಾನಾಶ ಮಾಡ್ತಾರದ್ದು ಅದು ಗ್ಯಾರಂಟಿ ಅವ್ರು ಹೇಳಿದ್ರು ಒಂದ್ ಕಡೆ ಹೇಳ್ತಾರೆ ಅವ್ರದ್ದೊಂದು ಕೋಟ್ ಐತಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಉಪವಾಸ ಕೂತಿದ್ರಿಂದ ಅಲ್ಲ ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಬಂದೂಕಿನ ಅಂಜಿಕೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅನ್ನೋಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ನೆನೆಸ್ಕೋಬೇಕಂದ್ರೆ ಹೈದರಾಬಾದ್ ನಿಜಾಮ ಅವ್ರಿಗೆ ಆಹ್ವಾನ ಮಾಡ್ತಾನೆ ನೀನು ಇಸ್ಲಾಂ ಧರ್ಮಕ್ಕೆ ಸೇರು ಅರ್ಧ ಆಸ್ತಿ ಕೊಡ್ತೀನಿ ನಿನಗೆ ಆರಾಮ ಇರಕತ್ತಂತ ಬಾಬಾ ಸಾಹೇಬ್ ಹೇಳ್ತಾರೆ ನಾನು ನನ್ನ ಕುಟುಂಬ ನಿನ್ನ ಅರ್ಧ ಆಸ್ತಿ ತಗೊಂಡು ನಾವು ಅನುಕೂಲಿಸ್ತಾರೆ ಹಾಕು ಆದರೆ ಸಾವಿರಾರು ವರ್ಷಗಳಿಂದ ನಮ್ಮ ದಲಿತ ಸಮಾಜದವರೇನು ಅತ್ಯಾಚಾರ ಅನ್ಯಾಯ ಅಸ್ಪೃಶ್ಯತೆಗೇನು ಇವತ್ತು ಒಳಗಾಗ್ಯಾರ ಆ ಸಮಾಜಕ್ಕೆ ನಾನು ಎಂದೂ ಅನ್ಯಾಯ ಮಾಡೋದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಹೊರತು ಇಸ್ಲಾಮಕ್ಕೆ ಕ್ರಿಶ್ಚಿಯನ್ಗೆ ಹೋಗಲಿಲ್ಲ ಅಂದ್ರೆ ಅದಕ್ಕೆ ಭಾರತ ಭಾರತ ಆಗಿಬಿಡಿತು ಕೇಸ್ ಹಾಕ್ತೀವಿ ಗಣಪತಿ ಕೂರಿಸಬೇಕಾದ್ರೆ ಪರ್ಮಿಷನ್ ಬೇಕು ಗಣಪತಿಗೆ ಪರ್ಮಿಷನ್ ಗಣಪತಿಗೆ ಪರ್ಮಿಷನ್ ಕೊಡು ಮಕ್ಕಳು ಯಾರು ಜಗತ್ತಾಗ ಹುಟ್ಟಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ಗಣಪತಿಯಿಂದ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗಣಪತಿಯನ್ನ ಸಾರ್ವಜನಿಕವಾಗಿ ಯಾಕೆ ಕುಂಡಿಸಿದ್ರಂದ್ರ ಎಲ್ಲ ನಮ್ಮ ಜನ ಒಂದಾಗಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜನ ಹೊರಗೆ ಬರಲಿ ಗಣಪತಿ ಹೆಸರಿನಿಂದ ಲೋಕಮಾನ್ಯ ತಿಲಕರು ಸಾರ್ವಜನಿಕವಾಗಿ ಮನೆಯಿಂದ ಹೊರಗೆ ಗಣಪತಿನ ತಂದು ಕುಂಡಿಸಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಕಾಳೆ ಕೊಟ್ಟಿದ್ದೆ ಆ ಗಣಪತಿ ಇವತ್ತು ನಮ್ಮ ದೇಶದಾಗ ಗಣಪತಿ ಕೂರಿಸ್ಬೇಕಾದ್ರೆ ಪೀಸ್ ಕಮಿಟಿ ಮೀಟಿಂಗ್ ಎಸ್ ಪಿ ಡಿ ಸಿ ಇಟ್ಟಿ ವ್ಯಾಲ್ಯೂ ಮಾಡ್ಬೇಕು ಇಟ್ಟೆ ಕುಣಿಬೇಕು ಇಟ್ಟೆ ಪೆಂಡಾಲ್ ಹೊಡಿಬೇಕು ಅವ್ರು ಹೇಳಿದ್ರು ನಮ್ಮ ಸರ್ಕಾರ ಇತ್ತು ಬೊಮ್ಮಾಯಿಯವ್ರದ್ದು ನಮ್ಮ ಬೊಮ್ಮಾಯಿಯವರು ಮಾಡಿದ್ರು ಏನಂದ್ರೆ ಒಂದೇ ದಿವಸ ಕೂರಿಸ್ಬೇಕು ಐದೇ ಜನ ಗಣಪತಿ ತರಲಾಗ್ಬೋದು ವಾದ್ಯ ಮೇಳಗಳು ಎರಡಕ್ಕೆ ಮೀರಬಾರದು ಹೆಂಗೆ ಸರ್ಕಲ್ನವ್ರು ತೆಗೆದ್ರು ಡಿ ಜಿ ಅವಾಗಲೂ ನಾ ಬೊಮ್ಮಾಯಿಯವ್ರು ಫೋನ್ ಮಾಡಿದೆ ಬೊಮ್ಮಾಯಿ ಸಾಹೇಬ್ರ ನೀವು ಪಾಕಿಸ್ತಾನ ಮುಖ್ಯಮಂತ್ರಿ ನೀವು ಐದೇ ಮಂದಿ ಗಣಪತಿ ಹೋಗ್ಬೇಕು ಸಣ್ಣಗೆ ವಾದ್ಯ ಹಚ್ಚಬೇಕು
ಡಿಜಿಪಿ ಆದೇಶ ನಾನೇ ಬೊಮ್ಮರಿ ಏನು ನಾ ಹನ್ನೊಂದು ದಿವಸ ಕೂಡ್ಸೋ ಐವತ್ ಸಾವಿರ ಮಂದಿ ಕೂಡ್ಸೋ ಡಿಜೆ ಹಚ್ಚೋ ಏನಂತ ಬೊಮ್ಮಾಯಿ ಪಾಪ ನೋಡ್ರ ನೀವು ಏನೇನು ಮಾಡ್ಕೋರಿ ಸುಮ್ಮನೆ ತೆಗಿಬೇಕಾಗ್ತದೆ ತೆಗದಿ ಅದ ನಿಮ್ಮ ಡಿಜಿ ಐಜಿಪಿ ಅವ್ರಿಗೆ ಹೇಳ್ರಿ ಎಲ್ಲೂ ಸೀಸ್ ಆಗ್ಬಾರ್ದು ನಾವು ಪರ್ಮಿಷನ್ ತಗೋದಲ್ಲ ನಾ ಬಿಜಾಪುರ್ನಾಗ ಹಂಗೆ ಇಟ್ಟಿನ ಸಿಸ್ಟಮ್ ಕೆಇಬಿಯವ್ರ ಪರ್ಮಿಷನ್ ಕತ್ ಬರ್ತಿದ್ರು ಅವ್ರು ಅವ್ರು ಬಂದು ಕೆ ಬಿ ಎಕ್ಸಿಕ್ಯೂಟ್ ಇಂಜಿನಿಯರ್ ಸರ್ ನಮ್ದು ಡೆಪಾಸಿಟ್ ತುಂಬಬೇಕು ಸರ್ ಒಟ್ಟು ಒಂದು ಗಣಪತಿ ಕೂಡಿಸ್ಬೇಕಾದ್ರೆ ಮೂರ್ನಾಲ್ಕು ಸಾವಿರ ರೂಪಾಯಿ ಸರ್ಕಾರಕ್ಕೆ ಕಾರ್ಪೊರೇಷನ್ ಕೊಡ್ಬೇಕು ಎಸ್ಕಾಮ್ ಕೊಡ್ಬೇಕು ಎಲ್ಲರಿಗೆ ಕೊಟ್ಟರೆ ಮೂರ್ನಾಲ್ಕು ಸಾವಿರ ಖರ್ಚು ಅಲ್ಲಿಂದ ಅದರ ಲೀಡರ್ಗಳು ಕೆಲವೊಂದು ಮಂದಿ ರೊಕ್ಕ ಕಲೆಕ್ಷನ್ ಮಾಡೋರು ನಾ ಅದನ್ನೆಲ್ಲ ಬಂದ್ ಮಾಡಿ ನಾ ಹೇಳಿದೆ ಎಸ್ಕಾಮ್ದವ್ರಿಗೆ ಈ ಕಡೆ ಜಸ್ಕಾಮ್ ಐತಿ ಆ ಕಡೆ ಎಸ್ಕಾಮ್ ಐತಿ ಅವ್ರಿಗೆ ಹೇಳಿದೆ ಸರ್ ಅದು ತುಂಬುದು ಹೆಂಗ ಅಂತ ಕೇಳಿದ್ರು ಆ ಮಸೂತಿಗೆ ಎಲ್ಲ ತುಂಬ್ತಾರೆ ಇಲ್ಲ ಸರ್ ಹಂಗೆ ಗಣಪತಿಗೂ ಇಲ್ಲ ಸರ್ ನಮ್ದು ಅಡಿಟ್ ಆಗ್ತದೆ ನೀ ತುಂಬು ಎಲ್ಲ ಬಿಜಾಪುರ ಗಣಪತಿ ರೊಕ್ಕ ತುಂಬಪ್ಪ ಯಾಕಂದ್ರೆ ನೋಡು ನೀನು ವರ್ಗಾವಣೆಗೆ ನಾ ರೊಕ್ಕ ತಿಂದೆಲ್ಲ ಅಟ್ರದ ಗಣಪತಿ ಸೇವಾರ ಮಾಡು ಈ ಹೋಸ ಎರಡು ಮೂರು ವರ್ಷದಿಂದ ಕೇಬಿಗೂ ತುಂಬುದಿಲ್ಲ ಯಾವ ಪರಮೇಶ್ವರ ಇಲ್ಲ ದಸರಾ ಇಲ್ಲ ದಸರಾ ಮಾಡೋದತ್ತ ಅಲ್ಲಿ ಐದ್ನೂರು ಕೋಟಿ ರೂಪಾಯಿ ಹಜ್ಜಿ ಭವನ ಕಟ್ಟೋಗತ್ತ ಆರ ಎಂದಕ್ಕೆ ವಲ್ಲಭ ಭಾಯ್ ಪಟೇಲ್ರ ಮೂರ್ತಿ ನಾವು ಮಾಡ್ತೀನಂದ್ರೆ ಅವಾಗ ಏನಂದ್ರು ನ್ಯಾಷನಲ್ ವೇಸ್ಟ್ ಅವ್ರು ಈಗ ರಾಜೀವ್ ಗಾಂಧಿ ಮೂರ್ತಿ ಕೊಡ್ಸ್ತಾರೆ ಅದಕ್ಕೆ ರೊಕ್ಕದ ಹಂಪಿ ಉತ್ಸವಕ್ಕೆ ರೊಕ್ಕಿಲ್ಲ ಮೈಸೂರು ದಸರಾಕ್ಕೆ ರೊಕ್ಕಿಲ್ಲ ಎಕಡಿ ನಮ್ಮ ರಾಜ್ಯ ಹೋಗ್ಲಾಕತ್ತದ ಬರೀ ನಾವು ಅಕ್ಕಿ ನೆಪ ಮಾಡಿ ಅಕ್ಕಿ ಅದನ್ನು ಐದು ಕಿಲೋ ನಾವು ಕೊಟ್ಟಿದ್ದೆ ಇವ್ರು ಐದು ಕಿಲೋ ಕೊಡ್ಬೇಕಾದ ಅದು ರೊಕ್ಕ ಕೊಡ್ಲಾಕತ್ತಾರ ಮೂವತ್ತು ರೂಪಾಯಿದಾಗೆಲ್ಲ ಅಕ್ಕಿ ಸಿಕ್ತೈತೇನ್ರಿ ಇಲ್ಲೇ ಅದ ರಾಯಲ್ ಮಿಲ್ ಇದು ರೈಸ್ ಮಿಲ್ ಮಾಲಕ್ಕ ಸಿಕ್ತೈತೇನ್ರಿ ಹಾ ಎರಡು ಕಿಲೋ ಸಿಕ್ತೈತಿಲ್ಲ ಐದು ಸಾವಿರ ಅಂದ್ರೆ ಐವತ್ತು ರೂಪಾಯಿ ಆಗೈತೇನ್ರಿ ಇದು ಇದು ಅಕ್ಕಿನೇ ಆಗೈತೋ ಅನ್ನೋದೇನೋ ನೀವು ಕಳೆ ಏನು ಅಂತೀರಿ ಕಡೆ ಮತ್ತೆ ಎರಡು ದಿವಸ ಬರೀ ಪುಕ್ಕಕ್ಕೆ ತಿನ್ನೋದಪ್ಪ ದುಡಿದೇ ಬೇಡ ದುಡಿಬೇಕು ಕಾಯಕವೇ ಕೈಲಾಸ ಅಂತ ಹೇಳ ಮತ್ತೆ ಬರೀ ಪುಕ್ಷಾಟ್ ತಿನ್ಕೋತ್ಕೊಂಡ್ರದು ಪುಕ್ಷಾಟ್ ಕೊಡ್ತಾರ ಪುಕ್ಷಾಟ್ ಕೊಡ್ತಾರ ಅಂದ್ರೆ ದೇಶ ಉದ್ದ ದೇಶನೂ ನೋಡ್ಬೇಕಲ್ಲ ದೇಶನಾಗ ಇವತ್ತು ಪಾಕಿಸ್ತಾನ ಏನಾಗೈತಿ ಶ್ರೀಲಂಕಾ ಏನಾಗೈತಿ ಪಾಕಿಸ್ತಾನದಾಗ 300 ರೂಪಾಯಿ ಲೀಟರ್ ಪೆಟ್ರೋಲ್ ಆಗೈತಿ 1400 ರೂಪಾಯಿ ಚಿಕನ್ ಹೋಗ್ಯಾರಿ ಕ್ಯಾ ಖಾನೆ ಕೈಸ್ಕಿ ಮಾಕ ಅವೆಲ್ಲ ಚಲೋ ಚಲೋ ಮಂದಿ ಪಾಕಿಸ್ತಾನ ಬಿಟ್ಟು ಅಮೆರಿಕಾ ಹೋಗ್ಲಾಗತ್ತ ಇವು ಒಂದೆಲ್ಲರ ಲಗ್ನ ರಿಸೆಪ್ಷನ್ದಾಗ ಏನಾರ ಯಾರು ಕರೆದ್ರೆ ತುಂಬೋರಿ ಅಲ್ಲಿ ಹಾಕರ ಅಂದ್ರೆ ತಾಟ ಬೊಗೋಣಿ ಎಲ್ಲ ತುಂಬ ದಿವಾಳಿ ಆಗ್ಬಿಟ್ಟದ ಏನೂ ಉಳ್ದಲ್ಲ ಬಿಜಾಪುರ್ನಾಗ ಎಲ್ಲಕ್ಕೂ 5000 ರೂಪಾಯಿ ಕೊಟ್ಟಿನಿ ನಮ್ಮ ಧರ್ಮ ಉಳಿಬೇಕಲ್ಲ ಸನಾತನ ಧರ್ಮ ಉಳಿಬೇಕಲ್ಲ ಸನಾತನ ಧರ್ಮ ಉಳಿದ್ರೆ ಹಿಂದುತ್ವ ಉಳಿದ್ರನ್ನೇ ಸಂವಿಧಾನ ಉಳಿತದ ಈ ದೇಶನಾಗೆ ಸಂವಿಧಾನ ಉಳಿಬೇಕಾದ್ರೆ ಸನಾತನ ಧರ್ಮ ಬೇಕು ಸನಾತನ ಧರ್ಮ ಉಳಿದ್ರೆ ಸಂವಿಧಾನ ಯಾಕಂದ್ರೆ ಸಂವಿಧಾನವನ್ನು ಪಾಲಿಸೋರು ನಾವೇ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪಾಲಿಸೋರು ನಾವೇ ಇದೇನಾರೇ ಪಾಕಿಸ್ತಾನದಾಗ ಏನು ಸಂವಿಧಾನ ಐತೆ ಅಲ್ಲಿ ಏನೂ ಇಲ್ಲ ಯಾವ ಸಂವಿಧಾನವೂ ಇಲ್ಲ ಅಲ್ಲಿ ಅಲ್ಲಿ ಅವ್ರು ಏನೆಲ್ಲ ಕತ್ತಾರೆ ಗುರ್ತತ್ತ ನೀವು ಪಾಕಿಸ್ತಾನದವ್ರು ಹಮಕೋ ನರೇಂದ್ರ ಮೋದಿಜಿ ಚಾಯಿ ಏ ಪಾಕಿಸ್ತಾನ ಕ ಸಬ್ ಲೀಡರ್ ಬದಮಾಶ ಹೈ ಚೋರ್ ಹೈ ಡಬಂಗ ಹೈ ಅವರು ನರೇಂದ್ರ ಮೋದಿಯನ್ನು ಬೇಡಕತ್ತಾರ ಇಲ್ಲಿ ಕಳ್ಳನ ಮಕ್ಕಳು ರಾಹುಲ್ ಗಾಂಧಿ ಅದಕ್ಕಂದ್ರ ಎಷ್ಟು ದಿವಸ ದಬ್ಬಾಳಿಕೆ ಮಾಡ್ಯಾರ ಅನ್ಸರ್ ನಮ್ಮನ್ನ ನೀವೆಲ್ಲ ರಾಯಚೂರಿನ ಬಿಜೆಪಿ ತಂದಿರಿ ಸ್ವಲ್ಪ ಸಮಾಧಾನ ಇರ್ಬೇಕು ಅದಲ್ಲ ನಿಮ್ ಗಣಪತಿ ಹಿಂಗ ಏನಾರ ಹಿಂಗ್ ಕೂಡಿಸ್ಕೊಡ್ತಿದ್ರ ಹೋಗ್ಯಾ ಪಿ ಎಸ್ ಆರ್ ಬಲ್ಲಿ ಹೋಗ್ಬೇಕು 8-10 ಮುಗಿಬೇಕಪ್ಪ
ನಮ್ಮನ್ನು ಅರೆಸ್ಟ್ ಮಾಡ್ತೀನಿ ಹಾಂಗ ಮಾಡ್ತೀನಿ ಮೂರಂಟ ಕಾಯ್ದೆ ಹೇಳ್ತಿದ್ರು ಈಗ ಅವರ ಬಳಿ ಬಹಳ ಅಭಿಮಾನ ಇದೆ ಏನು ಮಾಡೋದು ಅನಿವಾರ್ಯ ಮನ್ನೆ ಅವನು ಉಪಮುಖ್ಯಮಂತ್ರಿ ಹೇಳ್ತಾನೆ ಪೊಲೀಸರು ಯಾರು ಕೇಸರಿ ಹಾಕೋಬಾರ್ದಪ್ಪ ಏನು ಹೆಸರು ಹಾಕೊಂಡು ಅಡ್ಡಾಡಬೇಕಂತ ಮುಖ್ಯಮಂತ್ರಿಗಳ ಸಭೆ ಕರೆದಾಗ ಈ ಉಪಮುಖ್ಯಮಂತ್ರಿ ಕೆಲಸ ಏನೈತೆ ಅಲ್ಲಿ ಏನು ಕೆಲಸ ಇಲ್ಲ ಆ ಇಲಾಖೆ ಗೃಹಮಂತ್ರಿ ಆ ಪೊಲೀಸ್ ಅಧಿಕಾರಿಗಳು ಇಡೀ ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿಗಳು ಸಭೆದಾಗ ಇವನು ಏನು ಯಾವುದೇ ಡೆಪ್ಯೂಟಿ ಸಿಎಂ ಅಂದ್ರೆ ಏನೋ ಅದಕ್ಕೆ ಸಂವಿಧಾನಾತ್ಮಕವಾಗಿ ಸುಮ್ಮನೆ ಮಾಡಿರ್ತಾರೆ ಲಾಲಿಪಾಪ್ ಕೊಟ್ಟಂಗ ನಮ್ಮಲ್ಲಿ ಮೂರು ಮಂದಿನ ಮಾಡಿದ್ರಲ್ಲ ಅವರು ಹೋದ್ರಲ್ಲ ಕಡೆ ಅದೇನಿಲ್ಲ ಅವರು ಪೊಲೀಸ್ ಆಫೀಸರ್ ಮೀಟಿಂಗ್ ಅಲ್ಲಿ ನೇರವಾಗಿ ಗ್ರಾಮಂತ್ರಿಗಳು ಮಾತಾಡ್ತಾರೆ ಯಾವ ಯಾವ ಒಳ್ಳೆ ಮಾತಾಡ್ತಾರೆ ಇವನ ಹತನ ಕೇಸರಿ ಅಕೌಂಟ್ ಶಾ ನಿನ್ನೆ ಒಳಗೆ ಜೈಲ್ ನಾಗ ಇದ್ದು ಬಂದಿ ಮತ್ತೆ ಯಾವಾಗ ಜೈಲಿಗೆ ಹೋಗ್ತೀವಿ ಗೊತ್ತಿಲ್ಲ ಕೇಸ್ ಏನು ಮುಗಿದಲ್ಲ ಭ್ರಷ್ಟಾಚಾರ ಮಾಡಬಾರದು ಕೇಸರಿ ಹಾಕೋಬಾರದು ನೋಡ್ರಿ ಇವರೆಲ್ಲ ಹಿಂದುತ್ವನ ಹೆಂಗೆ ನಾಶ ಮಾಡಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾಗಿ ದೇಶದಲ್ಲಿ ಬಂಧುಗಳೇ ಸನ್ಮಾನ ಮಾಡಿದ್ರೆ ನಮ್ಮ ಮಠಾಧೀಶರು ಇಲ್ಲದಾರ ಪೂಜ್ಯರು ನಾ ಎಲ್ಲ ಮಠಾಧೀಶರು ಕೇಳ್ತೀನಿ ನೀವೆಲ್ಲ ಬಾಯಿ ಮುಚ್ಕೊಂಡು ಯಾಕೆ ಕೂತೀರಿ ಅಂತ ನಿಮ್ಮ ಮೈ ಮೇಲೆ ಕ್ಯಾವಿ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿಬೇಕು ನೀವು ಜಾತಿ ಒಬ್ಬರು ಸ್ವಾಮಿಗಳಾಗಿ ನಮ್ಮ ಜಾತಿಯ ಮುಖ್ಯಮಂತ್ರಿಯಾಗಿ ನಮ್ಮ ಜಾತಿಯ ಮಂತ್ರಿ ಮಾಡಿರ್ತ ದಿಲ್ಲಿಗೆ ಅಡ್ಡಾಡೋ ಬದಲಿ ಅವರೇನು ಬರ್ತಾರಲ್ಲ ಸನಾತನ ಧರ್ಮ ನಾಶ ಮಾಡ್ತೀನಿ ಅಂತ ಅವ್ರ ಮಟ್ಟಕ್ಕೆ ಬಂದಾಗ ಹೇಳ್ಬೇಕು ನಮ್ಮ ಮಟ್ಟಕ್ಕೆ ಯಾಕೆ ಬಂದಿಯಪ್ಪ ಇದು ಸನಾತನ ಧರ್ಮದ ಮಠ ಇದು ಹಿಂದೂಗಳ ಮಠ ಅದು ವೀರಶೈವ ಮಠ ಇರಲಿ ಲಿಂಗಾಯತರ ಮಠ ಇರಲಿ ಯಾವುದೇ ಇರಲಿ ನಾವೆಲ್ಲ ಈಗ ನಮ್ಮ ಗುರುಗಳು ಯಾವ್ದು ಹಾಕೋತಾರೆ ಕೇಸರಿ ಕೇಸರಿ ಉಳಿದ್ರೆ ಅಲ್ಲ ಸನಾತನ ಉಳಿದ್ರೆ ಕೇಸರಿ ಉಳಿತದೆ ಯಾಕಂದ್ರೆ ಹಸಿರು ಹಾರಾಡ್ತದೆ ಅದಕ್ಕೆ ಅವತ್ತ ಸ್ವಾಮೀಜಿಯವ್ರಗಳ ಭಾಳ ದೊಡ್ಡ ಜವಾಬ್ದಾರಿ ಇದೆ ಯಾಕಂದ್ರೆ ಅವ್ರನ್ನೆಲ್ಲ ನಮ್ಮ ಸಾವಿರಾರು ವರ್ಷಗಳಿಂದ ಅವ್ರ ತಪಸ್ಸು ಅವರ ಒಂದು ನಿರಂತರವಾಗಿ ನಮ್ಮ ಸಮಾಜದ ಮೇಲೆ ಸಂಸ್ಕಾರ ಕೊಟ್ಕೋತ ನಮ್ಗೆ ಹಿಂಗೆ ನಡೀಬೇಕಪ್ಪ ತಂದೆ ತಾಯಿಗೆ ಗೌರವ ಕೊಡಬೇಕು ಗೋಮಾತೆಯನ್ನು ರಕ್ಷಣೆ ಮಾಡಬೇಕು ಇದನ್ನೆಲ್ಲ ಕಲಿಸೋದು ಎಲ್ಲಿದಿಂದ ಮಠಗಳಿಂದ ನಾವು ಕಲಿತಿತ್ತು ಸಂಸ್ಕಾರ ಕೊಡೋದಂತ ಇವತ್ತು ಇಷ್ಟೆಲ್ಲ ಸನಾತನ ಬಗ್ಗೆ ಮಾತಾಡೋದು ನಾವು ಸುಮ್ಮನೆ ಕೂತೀವಿ ಅಂದ್ರೆ ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಎಚ್ಚರಿಕೆ ಕೊಡಲಿಲ್ಲ ಅಂದ್ರೆ ನಮ್ಮನ್ನು ಕಾಯೋರು ಯಾರು ನಿಮ್ಮ ಗಣಪತಿಯನ್ನ ಸನಾತನ ಧರ್ಮಕ್ಕೆ ಇವತ್ತು ವಿರೋಧ ಮಾಡಿದೆ ಇವತ್ತು ಕೊಯಿಮುತ್ತೂರದ ಫೇಸ್ಬುಕ್ ನಾನು ನೋಡಿದೆ 108 ಟ್ರಕ್ನ ಗಣಪತಿ ಹೋಗಿಲ್ಲಕತ್ತಾರ ತಮಿಳ್ನಾಡು ತಮಿಳ್ನಾಡಿಗೆ ಒಬ್ಬ ಐ ಪಿ ಎಸ್ ಆಫೀಸರ್ ಹೋಗ್ಯಾರ ನಮ್ಮವ್ರು ಮುಂದಿನ ಸರ್ಕಾರ ತಮಿಳ್ನಾಡದಾಗ ನಾವು ಬರ್ತೀವಿ ತಮಿಳ್ನಾಡು ಹೆಂಗದ ತಮಿಳ್ನಾಡಿನ ಸರ್ಕಾರದ ಸಿಂಬಲ್ ಏನೈತೆ ಗುರ್ತದ ದೇವಸ್ಥಾನ ಐತೆ ಅದರಲ್ಲಿ ಒಬ್ಬ ಮಂತ್ರಿ ಹೇಳ್ತಾನ ಸನಾತನ ನಾಶ ಮಾಡಿಬಿಟ್ಟು ಅಲ್ಲಿ ಒಬ್ಬ ಧಾರ್ಮಿಕ ಮಂತ್ರಿ ಕೊಡ್ತಾನ ಇದ್ರಾಗ ಸಭೆ ಒಳಗೆ ಅವ ಹಿಂದೂ ಧಾರ್ಮಿಕ ಮಂತ್ರಿ ಧಾರ್ಮಿಕ ದತ್ತಿ ಮಂತ್ರಿ ಇನ್ನೊಬ್ಬ ಏ ರಾಜ ಅಂತೇಳಿ ಪಿಕ್ ಪಾಕೆಟ್ ರಾಜ ಅವ 2G ಸ್ಪೆಕ್ಟ್ರಮ್ದಾಗ ಎಲ್ಲ ಜೈಲ್ನಾಗಿದ್ರು ಇವರೆಲ್ಲ ಈ ಜೈಲ್ನಾಗಿದ್ದವ್ರೆ ಭಾಳ ಮಾತಾಡಕತ್ತಾರ ಕರ್ನಾಟಕದಾಗ ಒಬ್ಬ ಜೈಲ್ನಾಗಿದ್ದವ ಭಾಳ ಮಾತಾಡ್ತಾರ ನಮ್ ತೆಕ್ಕಿಗೆ ಬೀಳ್ತಿರ್ತಾರ ನಾವು ಹೊಡಿತಿರ್ದು ಅಲ್ಲೇ ವಿಧಾನಸಭಾದಾಗ ಉತ್ತರ ಕೊಟ್ಟೆ ಏಯ್ ನಾನು ಪಾಲ್ಟೆ ಆಗಿದ್ರೆ ನಾನು ಒಂದು ನಿಮಿಷ ಇಡ್ತಾರೆ ಏಯ್ ನನ್ನ ತಯೋಗಿ ನಾನು ನಿಮ್ಮ ಪಾಲ್ಟೆ ನಾಯಕಿ ಏನು ಅವಶ್ಯ ನಾವು ಎಲ್ಲಿ ನಮ್ಮ ಧರ್ಮ ಉಳಿದ್ರೆ ನಾವು ಉಳಿತೀವಿ ನಿಮ್ಮ ರಾಯಚೂರ್ನಾಗ ಏನಕ್ಕೆ ಕಡಿಮೆ ಅದಾರ ನನ್ನ ಮತಕ್ಷೇತ್ರದಾಗ 2,80,000ನಾಗ ಅವ್ರು 1,00,000 ಅದಾರ ಅಲ್ಲಿ ಆಡ್ಸಿಬಿಡ್ತೀನ ಮತ್ತೆ ಕಡು ಬೇಕನ್ನೋರೇನು ಬಳಗುನು ಅದಾರ ಹೊರಗುನು ಅದಾರ ಅದ್ರಾಗ ಆಡ್ಸ್ಬರ್ಬೇಕು ಮತ್ತೆ ನಮ್ಮಲ್ಲಿ ದೇಶ ಉಳಿಬೇಕು ಸನಾತನ ಉಳಿಬೇಕಾದ್ರೆ ಏನ್ ಮಾಡ್ಬೇಕು 2024ಕ್ಕೆ ಅಕ್ಕಿ ಗ್ಯಾರಂಟಿ ಬಸ್ಸಿನ ಗ್ಯಾರಂಟಿ ಅವೆಲ್ಲ ವಾರಂಟಿ ಲೋಕಸಭಾದ ಮ್ಯಾಗ ಬಂದಾಗ್ತಾವ ಯಾಕಂದ್ರ ಯಾವನೇ ನಾನೇ ಮುಖ್ಯಮಂತ್ರಿ ಆದ್ರೂ 1,00,000 ಕೋಟಿ ಎಲ್ಲಿ ತರ್ತೀವಿ ಈಗ ನೋಡು ಹಂಪಿ ಉತ್ಸವ ದಸರಾ ಇಲ್ಲ ಸರಳ ಮಾಡೋದತ್ತ ಅಲ್ಲಿ 500 ಕೋಟಿ ರೂಪಾಯಿ ಹಜ್ ಭವನ ಕಟ್ಟೋದತ್ತ
ಆಹಾರ ಎಂದಕ್ಕೆ ವಲ್ಲಭಾಯ್ ಪಟೇಲ್ರ ಮೂರ್ತಿ ನಾವು ಮಾಡ್ತೀನಿ ಅಂದ್ರೆ ಅವಾಗ ಏನಂದ್ರು ನ್ಯಾಷನಲ್ ವೇಸ್ಟ್ ಈಗ ರಾಜೀವ್ ಗಾಂಧಿ ಮೂರ್ತಿ ಕೂಡಿಸ್ತಾರೆ ಅದಕ್ಕೆ ರೊಕ್ಕದ ಹಂಪಿ ಉತ್ಸವಕ್ಕೆ ರೊಕ್ಕಿಲ್ಲ ಮೈಸೂರು ದಸರಾಕ್ಕೆ ರೊಕ್ಕಿಲ್ಲ ಎಕಡೆ ನಮ್ಮ ರಾಜ್ಯ ಹೋಗ್ಲಾಕತ್ತದ ಬರೀ ನಾವು ಅಕ್ಕಿ ನೆಪ ಮಾಡಿ ಅಕ್ಕಿ ಅದನ್ನು ಐದು ಕೂಡ ನಾವು ಕೊಟ್ಟಿದ್ದೆ ಇವ್ರ ಐದು ಕಿಲೋ ಕೊಡ್ಬೇಕಾದ ಅದು ರೊಕ್ಕ ಕೊಡ್ಲಾಕತ್ತಾರ ಮೂವತ್ತು ರೂಪಾಯಿದಾಗೆಲ್ಲ ಅಕ್ಕಿ ಸಿಕ್ತೈತೇನ್ರಿ ಇಲ್ಲೇ ಅದ ರಾಯಲ್ ಮಿಲ್ ಇದು ರೈಸ್ ಮಿಲ್ ಮಾಲಕ್ಕ ಸಿಕ್ತೈತೇನ್ರಿ ಎರಡು ಕಿಲೋ ಸಿಕ್ತೈತಿಲ್ಲ ಐದು ಸಾವಿರ ಅಂದ್ರೆ ಐವತ್ತು ರೂಪಾಯಿ ಆಗೈತೇನ್ರಿ ಇದು ಇದು ಅಕ್ಕಿನೇ ಆಗೈತೋ ಅನ್ನೋದೇನೋ ನೀವು ಕಳಿ ಏನೋ ಅಂತೀರಿ ಕಡೆ ಮತ್ತೆ ಎರಡು ದಿವಸ ಬರೀ ಪುಕ್ಕಟ್ಟು ತಿನ್ನೋದಪ್ಪ ದುಡಿದೇ ಬೇಡ ದುಡಿಬೇಕು ಕಾಯಕವೇ ಕೈಲಾಸ ಅಂತ ಹೇಳ ಮತ್ತೆ ನಾವು ಬರೀ ಪುಕ್ಷಾಟ್ ತಿನ್ಕೋತ್ಕೊಂಡಿರೋದು ಪುಕ್ಷಾಟ್ ಕೊಡ್ತಾರ ಪುಕ್ಷಾಟ್ ಕೊಡ್ತಾರ ಅಂದ್ರೆ ದೇಶ ಉತ್ತ ದೇಶನೂ ನೋಡ್ಬೇಕಲ್ಲ ದೇಶನಾಗ ಇವತ್ತು ಪಾಕಿಸ್ತಾನ ಏನಾಗೈತಿ ಶ್ರೀಲಂಕಾ ಏನಾಗೈತಿ ಪಾಕಿಸ್ತಾನದಾಗ 300 ರೂಪಾಯಿ ಲೀಟರ್ ಪೆಟ್ರೋಲ್ ಆಗೈತಿ 1400 ರೂಪಾಯಿ ಚಿಕನ್ ಹೋಗ್ಯಾರಿ ಯಾಕಾನೆ ಕೈಸ್ಕಿ ಮಾಕ ಅವೆಲ್ಲ ಚಲೋ ಚಲೋ ಮಂದಿ ಪಾಕಿಸ್ತಾನ ಬಿಟ್ಟು ಅಮೆರಿಕಾ ಹೋಗ್ಲಾಕತ್ತ ಇವು ಒಂದೆಲ್ಲರ ಲಗ್ನ ರಿಸೆಪ್ಷನ್ದಾಗ ಏನಾರ ಯಾರು ಕರೆದ್ರೆ ತುಕೋರಿ ಅಲ್ಲಿ ಹಾಕರ ಅಂದ್ರೆ ತಾಟ ಬಗೋಣಿ ಎಲ್ಲ ತುಂಬ ದಿವಾಳಿ ಆಗ್ಬಿಟ್ಟದ ಏನೂ ಉಳ್ದಲ್ಲ